ಹಲೋ ಸ್ನೇಹಿತರೆ, IGEM IIT ಮದ್ರಾಸ್ನ ಸಿನ್ ಕ್ರಾಂತಿಯ ಪರವಾಗಿ ನಮಸ್ಕಾರ. ಜೀವಕೋಶಗಳು ಸಾವಿರಾರು ವಿಭಿನ್ನ ರೀತಿಯ ಅಣುಗಳನ್ನು ಒಳಗೊಂಡಿರುವುದಾದರೂ ಕೇವಲ 4 ಅಣುಗಳು 90% ಆವರಿಸುತ್ತವೆ. ಈ ಅಣುಗಳು ದೊಡ್ಡ ಗಾತ್ರ ಹಾಗೂ ಭಾರವಾಗಿದ್ದು ಮ್ಯಾಕ್ರೋ ಮೊಲಿಕ್ಯೂಲ್ಸ್ ಎಂದು ಕರೆಯಲ್ಪಡುತ್ತವೆ ಹಾಗೂ ನಿರ್ದಿಷ್ಟ ಸರಪಳಿಯ ಜೋಡಣೆಯಲ್ಲಿ ಕಂಡುಬರುತ್ತವೆ. ಈ ಮ್ಯಾಕ್ರೋ ಮೊಲೆಕ್ಯೂಲ್ ಅಥವಾ ಬೃಹತ್ ಕಣಗಳು ಹೀಗಿವೆ: ನ್ಯೂಕ್ಲಿಕ್ ಆಸಿಡ್ಗಳು DNA ಮತ್ತು RNA, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು. ಇಂದು ನಾವು ಮೊದಲ ಎರಡು ಮ್ಯಾಕ್ರೋ ಮೊಲೆಕ್ಯೂಲ್ಗಳ ವಿಷಯವನ್ನು ಅರ್ಥ ಮಾಡಿಕೊಳ್ಳೋಣ. ಇದು ಜೀವಶಾಸ್ತ್ರವನ್ನು ಅರ್ಥೈಸಿಕೊಳ್ಳಲು ಅತ್ಯಗತ್ಯ. ಮೊದಲನೆಯದಾಗಿ DNA. ನ್ಯೂಕ್ಲಿಯಸ್ನಲ್ಲಿರುವ ಅನುವಂಶಿಕ ವಸ್ತು ಕ್ರೋಮೊಸೋಮ್ ಎಂದು ಕರೆಯಲ್ಪಡುವ ಜೀವಕಣಗಳು DNA ಇಂದ ಮಾಡಲ್ಪಟ್ಟಿವೆ. ಇದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿ ಮಾತ್ರ ಕಂಡು ಬಂದಿರುವುದರಿಂದ ಇದನ್ನು ನ್ಯೂಕ್ಲಿಕ್ ಆಸಿಡ್ ಎಂದು ಹೆಸರಿಸಲಾಗಿದೆ. ಬ್ಯಾಕ್ಟೀರಿಯಾದಿಂದ ಮಾನವನವರೆಗಿನ ಪ್ರತಿಯೊಂದು ಜೀವಿಯಲ್ಲಿ DNA ಅಣುಗಳು ಕಂಡುಬರುತ್ತವೆ. DNA ಒಂದು ಮಾಸ್ಟರ್ ಮೊಲೆಕ್ಯೂಲ್ ಅಥವಾ ಅಣುವಾಗಿ ಜೀವಕೋಶದ ಕಾರ್ಯನಿರ್ವಹಣೆ, ಬೆಳವಣಿಗೆ ಮತ್ತು ವಿಭಜನೆಯನ್ನು ನಿಯಂತ್ರಿಸುತ್ತದೆ. ಈ ಮಾಸ್ಟರ್ ಅಣು ಹೇಗೆ ಕಾಣುತ್ತದೆ? DNA ಎಲ್ಲ ಜೀವಿಗಳಲ್ಲಿ ಒಂದೇ ತರದ ರಚನೆಯನ್ನು ಹೊಂದಿದೆ. 1953 ವ್ಯಾಟ್ಸನ್ ಮತ್ತು ಕ್ರಿಕ್ DNA ರಚನೆಯ ಮಾದರಿಯನ್ನು ನೀಡಿದರು. ಈ ಮಾದರಿಯು ಎರಡು ಸಮಾನಾಂತರ ಪ್ಯಾರಲಲ್ ಎಳೆಗಳನ್ನು ಒಂದು ಸಾಮಾನ್ಯ ಅಕ್ಷದ ಸುತ್ತ ಇರುವ ಸುರುಳಿಯ ಹಾಗಿದೆ. ಈ ರಚನೆಯನ್ನು ಡಬಲ್ ಹೆಲಿಕ್ಸ್ ಎಂದು ಕರೆಯುತ್ತಾರೆ. ಇದು ಮಡಚಲು ಆಗಬಹುದಾದ ತಿರುಚಿದ ಏಣಿಯ ಹಾಗೆ. DNA ಅಣುವಿನ ಪ್ರತಿಯೊಂದು ಎಳೆಯಲ್ಲಿ ನ್ಯೂಕ್ಲಿಯೋಟೈಡ್ಗಳೆಂದು ಕರೆಯಲ್ಪಡುವ ಸಣ್ಣ ಅಣುಗಳು ಸರಪಳಿಯ ಹಾಗೆ ಹೊಂದಾಣಿಕೆಯಾಗಿರುತ್ತದೆ. ಪ್ರತಿಯೊಂದು ನ್ಯೂಕ್ಲಿಯೋಟೈಡ್ ಒಂದು ಸಾರಜನಕ ಅಥವಾ ನೈಟ್ರೋಜನ್ ಮೂಲದ ಪ್ರತ್ಯಾಮ್ಲ ಅಥವಾ ಬೇಸ್, ಒಂದು ಶುಗರ್ ಅಥವಾ ಕಾರ್ಬೋಹೈಡ್ರೇಟ್ ಅಥವಾ ಸಕ್ಕರೆ ಅಣು ಮತ್ತು ಒಂದು ಫಾಸ್ಫೇಟ್ ಗುಂಪನ್ನು ಹೊಂದಿರುತ್ತದೆ. ನ್ಯೂಕ್ಲಿಯೋಟೈಡ್ಗಳನ್ನು ನೈಟ್ರೋಜನ್ ಮೂಲವನ್ನು ಆಧರಿಸಿ 4 ವಿಧವಾಗಿ ವಿಂಗಡಿಸಬಹುದಾಗಿದೆ: ಎ ಅಂದರೆ ಅಡಿನಿನ್, ಜಿ ಅಂದರೆ ಗ್ವಾನಿನ್, ಟಿ ಅಂದರೆ ಥೈಮಿನ್ ಮತ್ತು ಸಿ ಅಂದರೆ ಸೈಟೋಸಿನ್. DNAಯಲ್ಲಿ ಕಂಡುಬರುವ ನೈಟ್ರೋಜನ್ ಬೇಸುಗಳು ಎ ಮತ್ತು ಜಿ, ಅಡಿನಿನ್ ಮತ್ತು ಗ್ವಾನಿನ್ ಪ್ಯೂರಿನ್ಗಳು, ಹಾಗೆ ಥೈಮಿನ್ ಮತ್ತು ಸೈಟೋಸಿನ್ ಟಿ ಅಂಡ್ ಸಿ ಪಿರಮಿಡಿನ್ಗಳೆಂದು ಕರೆಯಲ್ಪಡುತ್ತವೆ. ನ್ಯೂಕ್ಲಿಯೋಟೈಡ್ಗಳು DNAಯ ಒಳಗೆ ಸರಪಳಿಯ ಜೋಡಣೆಯಲ್ಲಿರುತ್ತವೆ. DNAಯ ಎರಡು ಎಳೆಗಳನ್ನು ಏಣಿಯ ಎರಡು ಕಂಬಗಳಾಗಿ ಪರಿಗಣಿಸಬಹುದು. ಪ್ರತಿ ಕಂಬವು ಪರ್ಯಾಯವಾಗಿ ಜೋಡಿಸಿದ ಸಕ್ಕರೆ ಅಣು ಮತ್ತು ಫಾಸ್ಫೋರಿಕ್ ಆಸಿಡ್ ಆಮ್ಲವನ್ನು ಹೊಂದಿರುತ್ತದೆ. ಏಣಿಯ ಪ್ರತಿಯೊಂದು ಮೆಟ್ಟಿಲು ನೈಟ್ರೋಜನ್ ಬೇಸ್ ಪೇರ್ ಹೈಡ್ರೋಜನ್ ಬಂಧಗಳಿಂದ ಸಂಪರ್ಕದಲ್ಲಿರುತ್ತದೆ. ಒಂದು ಕಂಬದ ಎ ಯಾವಾಗಲೂ ಇನ್ನೊಂದು ಕಂಬದ ಟಿ ಜೊತೆಗೆ ಹಾಗೂ ಒಂದು ಕಂಬದ ಜಿ ಯಾವಾಗಲೂ ಇನ್ನೊಂದು ಕಂಬದ ಸಿ ಯೊಂದಿಗೆ ಜೋಡಣೆಯಲ್ಲಿರುತ್ತದೆ. ಈಗ ನಿಮ್ಮ ಫೋನ್ ನಂಬರ್ನ 0 to 9 ಸಂಖ್ಯೆಯ ನಂಬರ್ ಸ್ಟ್ರಿಂಗ್ ತರಹ ಜೋಡಣೆಯಲ್ಲಿದ್ದರೆ DNAಯ ನ್ಯೂಕ್ಲಿಯೋಟೈಡ್ಗಳು ATGCನ ಸ್ಟ್ರಿಂಗ್ ಜೋಡಣೆಯಲ್ಲಿರುತ್ತವೆ. ಇದನ್ನು ಜೆನೆಟಿಕ್ ಕೋಡ್ ಎಂದು ಕರೆಯುತ್ತಾರೆ. ಈ ಸ್ಟ್ರಿಂಗ್ ಸುಮಾರು 1 ಬಿಲಿಯನ್ ಅಕ್ಷರಗಳಷ್ಟು ಉದ್ದವಿರುವುದು. ಇದನ್ನು ಸಣ್ಣ ಭಾಗಗಳನ್ನಾಗಿ ವಿಂಗಡಿಸಿ ಜೀನ್ ಎಂದು ಕರೆಯುತ್ತೇವೆ. ಈ ಜೀನ್ಗಳು ಅಥವಾ ವಂಶವಾಹಿಗಳು ಜೀವಕೋಶಗಳ ರಚನೆ ಮತ್ತು ಕಾರ್ಯಗಳನ್ನು ನಿಯಂತ್ರಿಸುತ್ತವೆ. ಹೇಗೆ? ನಾವು ಸದ್ಯದಲ್ಲಿಯೇ ತಿಳಿಸಲಿದ್ದೇವೆ. ಈಗ ನಾವು
ಆರನೆಯ ವಿಷಯವನ್ನು ತಿಳಿದುಕೊಳ್ಳೋಣ. ಜೀವಕೋಶದಲ್ಲಿ ಕಂಡುಬರುವ ಮತ್ತೊಂದು ಪ್ರಮುಖ ನ್ಯೂಕ್ಲಿಕ್ ಆಸಿಡ್ ಆರ್ಎನ್ಎ. ಇದರ ಶೋಧನೆ 1868 ನ್ಯೂಕ್ಲಿಕ್ ಆಸಿಡ್ಗಳ ಆವಿಷ್ಕಾರದೊಂದಿಗೆ ಆರಂಭವಾಯಿತು. ಆದರೆ 1890 ನಂತರ ಆರ್ಎನ್ಎ ಡಿಎನ್ಎಗಿಂತ ವಿಭಿನ್ನವಾದುದು ಎಂದು ಕಂಡುಹಿಡಿಯಲಾಯಿತು. ಇದಾದ ಸ್ವಲ್ಪ ಸಮಯದ ನಂತರ ಪ್ರೋಟೀನ್ಗಳ ತಯಾರಿಕೆಯಲ್ಲಿ ಆರ್ಎನ್ಎಯ ಪಾತ್ರವಿದೆ ಎಂದು ಗುರುತಿಸಲಾಯಿತು. ಆರ್ಎನ್ಎ ಎಂಬ ಅಣು ಹೇಗೆ ಇದರ ಆಣ್ವಿಕ ಅಂಶಗಳು ಡಿಎನ್ಎಯಂತೆಯೇ ಇರುತ್ತದೆ? ಆರ್ಎನ್ಎ ಎಂಬ ಅಣು ಹೇಗೆ ಕಾಣುತ್ತದೆ? ಇದರ ಆಣ್ವಿಕ ಅಂಶಗಳು ಡಿಎನ್ಎಯಂತೆಯೇ ಇರುತ್ತವೆ. ಆರ್ಎನ್ಎಲ್ಲಿರುವ ಒಂದು ನ್ಯೂಕ್ಲಿಯೋಟೈಡ್ನಲ್ಲಿ ನೈಟ್ರೋಜನ್ ಮೂಲದ ಪ್ರತ್ಯಮ್ಲ, ಒಂದು ಸಕ್ಕರೆ ಅಣು ಡಿಎನ್ಎನಲ್ಲಿರುವ ಸಕ್ಕರೆ ಅಣಿಗಿಂತ ವಿಭಿನ್ನವಾಗಿದೆ, ಮತ್ತು ಫಾಸ್ಫೋರಿಕ್ ಆಮ್ಲ. ಆರ್ಎನ್ಎನಲ್ಲಿರುವ 4 ನೈಟ್ರೋಜನ್ ಪ್ರತ್ಯಮ್ಲಗಳು ಅಥವಾ ಬೇಸ್ಗಳು ಎ ಅಡಿನಿನ್, ಸಿ ಸೈಟೋಸಿನ್, ಜಿ ಗ್ವಾನಿನ್ ಮತ್ತು ಯು ಯುರಾಸಿಲ್. ಡಿಎನ್ಎ ಮತ್ತು ಆರ್ಎನ್ಎ ನಡುವಿನ ಎರಡು ಮುಖ್ಯವಾದ ವ್ಯತ್ಯಾಸಗಳೆಂದರೆ ವಿಭಿನ್ನವಾದ ಸಕ್ಕರೆ ಅಣು ಮತ್ತು ಟಿ ಥೈಮಿನ್ ಡಿಎನ್ಎಯಲ್ಲಿ, ಯು ಯುರಾಸಿಲ್ ಆರ್ಎನ್ಎಯಲ್ಲಿ. ಆರ್ಎನ್ಎಯಲ್ಲಿರುವ ಸಕ್ಕರೆ ಅಣು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತದೆ. ಇದನ್ನು ನೆನಪಿನಲ್ಲಿಡಿ, ಏಕೆಂದರೆ ನಂತರ ನೀವು ಅರ್ಥ ಮಾಡಿಕೊಳ್ಳುವಿರಿ. ಆರ್ಎನ್ಎ ಕ್ರಿಯಾತ್ಮಕವಾಗಿ ಹೆಚ್ಚು ಸಕ್ರಿಯವಾದುದರಿಂದ ಒಂದೇ ರಚನಾತ್ಮಕ ಶೈಲಿಯಲ್ಲಿರುವುದಿಲ್ಲ. ಹೌದು, ಮತ್ತೊಂದು ವಿಶೇಷ, ಇದು ಡಬಲ್ ಹೆಲಿಕ್ಸ್ ಅನ್ನು ಸಹ ರಚಿಸಬಲ್ಲದು. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿದ್ದೇವೆ.